ಎಲ್ಲರನ್ನು ಕಾಡ್ತಾ ಇರತಕ್ಕಂತ ಒಂದು ಪ್ರಶ್ನೆ, ಲಕ್ಷ್ಮಣ ಸವದಿ ಅವರು ಶಾಸಕರಲ್ಲದಿದ್ದರೂ ಅವ್ರನ್ನ ಮಂತ್ರಿ ಮಾಡಿ ಡಿ ಸಿ ಎಂ ಮಾಡಿದ್ರಲ್ಲ, ಯಾಕೆ ಶಾಸಕರಲ್ಲದಿದ್ದರೂ ಲಕ್ಷ್ಮಣ ಸವದಿ ಅವ್ರನ್ನ ಡಿ ಸಿ ಎಂ ಮಾಡಿದ್ದು ಯಾಕೆ? ಲಕ್ಷ್ಮಣ ಸವದಿ ಅವರು ಅಷ್ಟೊಂದು ಪವರ್ಫುಲ್ ನಾಯಕರ, ಲಿಂಗಾಯತ ಸಿ ಎಂ ಇದ್ರೂ ಕೂಡ ಅದೇ ಸಮುದಾಯದ ಸವದಿ ಅವರನ್ನ ಡಿ ಸಿ ಎಂ ಮಾಡಿದ್ದು ಯಾಕೆ? ಯಡಿಯೂರಪ್ಪನವರಿಗೆ ಸವದಿ ಅವರು ಯಾಕೆ ಅಷ್ಟೊಂದು ಅನಿವಾರ್ಯ? ಪಬ್ಲಿಕ್ ಟಿವಿಯಲ್ಲಿ ಈ ಡಿ ಸಿ ಎಂ ಸವದಿ ಡಿ ಸಿ ಎಂ ಅದರ ಕಹಾನಿಯನ್ನು ಹೇಳ್ತೀವಿ. ಯಾವ ಕಾರಣಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಮಣೆಯನ್ನು ಹಾಕಲಾಯಿತು, ಯಾವ ಕಾರಣಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ರು, ಯಾವ ಕಾರಣಕ್ಕೆ ಅವ್ರನ್ನ ಡಿ ಸಿ ಎಂ ಮಾಡಿದ್ರು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮೊದಲನೇದಾಗಿ ಲಕ್ಷ್ಮಣ ಸವದಿ ಅವರಿಗೆ ಹೈಕಮಾಂಡ್ನ ಶ್ರೀರಕ್ಷೆ ಇದೆ. ಯಡಿಯೂರಪ್ಪನವರಿಗಿಂತಲೂ ಹೆಚ್ಚಾಗಿ ಹೈಕಮಾಂಡ್ನ ಶ್ರೀರಕ್ಷೆ, ಹೈಕಮಾಂಡ್ ಜೊತೆ ಲಕ್ಷ್ಮಣ ಸವದಿ ಅವರು ತುಂಬ ಚೆನ್ನಾಗಿದ್ದಾರೆ. ಹೈಕಮಾಂಡ್ ಶ್ರೀರಕ್ಷೆಯೇ ಕಾರಣ. ಮತ್ತು ಮಹಾರಾಷ್ಟ್ರ ಚುನಾವಣೆ ಇನ್ನೇನು, ಈ ವರ್ಷಾಂತ್ಯದಲ್ಲಿ ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ. ಆ ಹೈಕಮಾಂಡ್ ಶ್ರೀರಕ್ಷೆಗೆ ಕಾರಣ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅವರನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಎಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರ ಮತ್ತು ಪುಣೆ ಸೇರಿದಂತೆ ಕೆಲವು ಭಾಗಗಳಲ್ಲಿ ಲಕ್ಷ್ಮಣ ಸವದಿ ಅವರ ಹವಾ ತುಂಬ ಜೋರಾಗಿದೆ, ಈ ಭಾಗದಲ್ಲಿ ಇನ್ಫ್ಯಾಕ್ಟ್ ಬಿ ಜೆ ಪಿಗೆ ಅಂಥ ದೊಡ್ಡ ಶಕ್ತಿ ಏನಿಲ್ಲ, ಆ ಕಾರಣಕ್ಕೋಸ್ಕರ ಲಕ್ಷ್ಮಣ ಸವದಿ ಇದ್ದರೆ ಕೆಲ ಭಾಗಗಳಲ್ಲಿ ಬಿ ಜೆ ಪಿಗೆ ಅನುಕೂಲವಾಗುತ್ತೆ ಅಂತ ಬಿ ಜೆ ಪಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿತ್ತು ಮಹಾರಾಷ್ಟ್ರದ ಬಿ ಜೆ ಪಿ ಸಂಘಟನೆ. ಹಾಗಾಗಿ ಮುಂದಿನ ಚುನಾವಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಲಕ್ಷ್ಮಣ್ ಸವದಿ ಅವರ ಹೆಸರನ್ನು ಸೂಚಿಸುತ್ತೆ ಹೈಕಮಾಂಡ್. ಮಹಾಚುನಾವಣೆ ಅಂದರೆ ಮಹಾರಾಷ್ಟ್ರದ ಚುನಾವಣೆ ಮುಗಿಯೋವರೆಗೂ ಸವದಿ ಅವರು ಸಂಪುಟದಲ್ಲಿ ಇರಬೇಕು ಅಂತ ಹೈಕಮಾಂಡ್ ತಾಕೀತು ಮಾಡಿತ್ತು. ಮಹೇಶ್ ಕುಮಟಳ್ಳಿ ಅವರು ಕೂಡ ಬೆಳಗಾವಿ ಭಾಗದವರೇ, ಅಥಣಿ ಶಾಸಕರು ಆಗಿದ್ದಂಥವರು, ಅವ್ರಿಗೂ ಕೂಡ ಇದನ್ನೇ ಹೇಳಿ ಸಮಾಧಾನ ಪಡಿಸುವಂತೆ ರಾಜ್ಯ ಬಿ ಜೆ ಪಿಗರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮಹೇಶ್ ಕುಮಟಳ್ಳಿ ಅವರಂತೂ ನಿರಾಶರಾಗ್ಬಿಟ್ಟಿದ್ರು. ಯಾವಾಗ ಲಕ್ಷ್ಮಣ ಸವದಿ ಅವರನ್ನ ಮಂತ್ರಿ ಮಾಡಿದ್ರೋ, ಓಹೋ ನಾನಿನ್ನು ಮಂತ್ರಿ ಆಗಲ್ಲ, ಯಾಕೆಂದರೆ ಅದೇ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ವಿರುದ್ಧ ಗೆದ್ದಂಥವ್ರು, ಹಾಗಾಗಿ ನಾನಿನ್ನು ಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ನಿಮಗೂ ಅವಕಾಶ ಇದೆ, ಮಹಾರಾಷ್ಟ್ರ ಚುನಾವಣೆ ಮುಗಿಯೋ ತನಕ ಸ್ವಲ್ಪ ಸಮಾಧಾನವಾಗಿರಿ, ಮಹಾರಾಷ್ಟ್ರ ಚುನಾವಣೆ ಮುಗಿದ ಬಳಿಕ ಲಕ್ಷ್ಮಣ ಸವದಿ ಅವರ ಸ್ಥಾನವನ್ನು ನಿಮಗೆ ನಾವು ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಪಡಿಸಿ ಅಂತ ಕರ್ನಾಟಕ ಬಿ ಜೆ ಪಿಗರಿಗೆ ಹೈಕಮಾಂಡ್ ತಾಕೀತು ಮಾಡಿದೆ. ಸೊ ಈ ಎಲ್ಲ ಕಾರಣದಿಂದ ಮಹೇಶ್ ಕುಮಟಳ್ಳಿ ಅವರನ್ನೂ ಸಮಾಧಾನ ಪಡಿಸಿ ಲಕ್ಷ್ಮಣ ಸವದಿ ಅವರನ್ನು ಮಂತ್ರಿ ಮಾಡಿ ಡಿ ಸಿ ಎಂ ಮಾಡುವಂತಹ ನಿರ್ಧಾರಕ್ಕೆ ಬಿ ಜೆ ಪಿ ಬಂದಿದೆ.